नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये यं प्रौरजन्तमनुपेतमपेतकृत्यं द्वैपायनो विरहकातर आजुहाव पुत्रायति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्यानुभावमखिलश्रुतिसारमेकमध्यात्मदीपमतितीर्षतां तमोन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये मातर्मे मातरिष्वन् पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् अजर अजर इतर्जन्म मृत्यामयानां गोविंदे देहि भक्तिं भवति च भगवन् ऊर्जितां निर्निमित्तां निर्व्याजां निश्चलां सद्गुणगण बृहतीं चाश्वतीं आशुदेव हरि ओम। हिरण्याक्ष ತನ್ನ ಮುಂದೆ ನಿಂತು ಯುದ್ಧ ಮಾಡಬಲ್ಲವರು ಯಾರು ಅಂತ ಹೇಳಿ ಹುಡುಕೊಂಡು ಹೋದ ಅಂತೆ ಈ ಬಲಿಷ್ಠರಾದವರಿಗೆ ಒಂದು ಚಟ. ನನ್ನ ಮುಂದೆ ನಿಲ್ಲಬಲ್ಲವರು ಯಾರು ಅಂತ ಜಗತ್ತು ತಿರುಗೋದು. ಅವನೇನು ಮಾಡಿದ? ಸಮುದ್ರವನ್ನು ಕಂಡ, ಸಮುದ್ರದ ಒಳಗಡೆ ನುಗ್ಗಿ ವರುಣನ ಹತ್ತಿರ ಯುದ್ಧ ಮಾಡಲಿಕ್ಕೆ ಅಂತ ಹೊರಟ. ತಸ್ಮಿನ್ ಪ್ರವಿಷ್ಟೆ ವರುಣಸ್ಯ ಸೈನಿಕಾಃ ಯಾದೋಗಣಾಃ ಸನ್ನಧಿಯ ಸಸಾಧ್ವಸಾಃ ಅಹನ್ಯಮಾನ ಅಪಿ ತಸ್ಯ ವರ್ಚಸ ಸವರ್ಷಪೂಗಾನ್ ಉದಧೌ ಮಹಾಬಲಃ ಚರನ್ ಮಹೋರ್ಮಿ ಶ್ವಸನೇರಿತೆ ಮುಹುಃ ಗುರ್ವ್ಯಾ ಅಭಿಜಜ್ಞೆ ಗದಯಾ ವಿಭಾವರೀಂ ಆಸೇದಿವಾನಸ್ತಾತ ಪುರಂ ಪ್ರಚೇತಸಃ. ಕಡಲಲ್ಲಿ ತಿರುಗಿದ ಅಂತೆ. ಎಷ್ಟು ಸಮಯ ತಿರುಗಿದ? ಒಂದು ದಿವಸ ಅಲ್ಲ, ಒಂದು ತಿಂಗಳಲ್ಲ, ಬಹೂನ್ ವರ್ಷಾನ್ ಅಂತ ಹೇಳ್ತಾರೆ. ಬಹಳ ವರ್ಷಗಳ ಕಾಲ ತಿರುಗಾಡಿದ. ತಿರುಗಾಡಿ ಕಡೆಗೆ ಅವನಿಗೆ ವರುಣನ ಪಟ್ಟಣ ಸಿಕ್ಕಿತು. ತತ್ರೋಪಲಭ್ಯಾಸುರ ಲೋಕಪಾಲಕ ಯಾದೋಗಣಾನಾಂ ವೃಷಭಂ ಪ್ರಚೇತಸಂ ಸ್ಮರನ್ ಪ್ರಲಬ್ಧುಂ ಪ್ರಣಿಪತ್ಯ ನೀಚವತ್ ಜಗಾದ ಮೇಹಿ ಮೇ ದೇಹಿ ಅಧಿರಾಜ ಸಂಯುಗಂ. ನೋಡಿದ ಅಂತೆ ಅವಹೇಳನಯ ನಗೆನಕ್ಕ ವರುಣನ ಬಳಿ. ವರುಣನಿಗೆ ಕಾಪಟ್ಯದಿಂದ ನಮಸ್ಕಾರ ಮಾಡಿದ ಅಂತೆ. ಅಧಿರಾಜ, ಓ ಚಕ್ರವರ್ತಿಯೇ, ರಾಜಸೂಯ ಯಾಗ ಮಾಡಿ ಪರಾಕ್ರಮಿ ಎನಿಸಿಕೊಂಡವನೇ ವರುಣನೇ ಅಧಿರಾಜ, ಮೇ ಸಂಯುಗಂ ಪ್ರದೇಹಿ, ನನಗೆ ಯುದ್ಧವನ್ನು ಕೊಡ್ತೀಯ ನೀನು? ತ್ವಂ ಲೋಕಪಾಲಾಧಿಪತಿರ್ಬೃಹಶ್ರವಾಹ ವೀರ್ಯಾವಹೋ ದುರ್ಮದ ವೀರಮಾನಿನಾಂ ವಿಜಿತ್ಯ ಲೋಕೆ ಕಿಲ ದೈತ್ಯ ದಾನವಾನ್ ಯದ್ರಾಜ ಸೂಯೇನ ಪುರಾಯಜ ಪ್ರಭೋ. ವರುಣನೇ, ನಿನ್ನ ಕೀರ್ತಿ ಎಲ್ಲ ಕಡೆ ಹರಡಿದೆ. ಬೃಹಶ್ರವಾಹ ಲೋಕಪಾಲಾಧಿಪತಿ, ಎಲ್ಲ ಲೋಕಪಾಲಕರ ಒಡೆಯ ನೀನು. ವೀರ್ಯಾವಹೋ ದುರ್ಮದ ವೀರ ಮಾನಿನಾಂ, ಹೆಚ್ಚು ಕೊಬ್ಬಿರುವವರಿಗೆ ಕೊಬ್ಬಿಳಿಸುವವ ನೀನು ಅಂತ ನಾವು ಕೇಳಿದ್ದೇವೆ. ದೈತ್ಯರನ್ನು ದಾನವರನ್ನು ಗೆದ್ದು ರಾಜಸೂಯ ಯಾಗ ಮಾಡಿದ್ದೀಯಾ? ರಾಜಸೂಯ ಯಾಗ ಮಾಡಿದವರಲ್ಲಿ ಬ್ರಹ್ಮದೇವರು ಇದ್ದಾರೆ, ರಾಜಸೂಯ ಯಾಗ ಮಾಡಿದವರಲ್ಲಿ ಇಂದ್ರನೂ ಇದ್ದಾನೆ, ಚಂದ್ರನೂ ಇದ್ದಾನೆ, ವರುಣನೂ ಇದ್ದಾನೆ. ಬೇಕಾಷ್ಟು ಜನ ರಾಜಸೂಯ ಯಾಗ ಮಾಡಿದವರು ಆ ಕಾಲಕ್ಕೇನೆ ಇದ್ರು. ರೀಸೆಂಟ್ ಅಂತಂದ್ರೆ ಧರ್ಮರಾಜ 5000 ವರ್ಷಗಳ ಹಿಂದೆ ರಾಜಸೂಯ ಯಾಗವನ್ನ ಮಾಡಿದವ. ಹರಿಶ್ಚಂದ್ರ ಮಾಡಿದ ರಾಜಸೂಯ ಯಾಗ, ವರುಣನು ಮಾಡಿದ್ದಾನೆ. ಆದ್ದರಿಂದಾಗಿ ನೀನು ರಾಜಸೂಯ ಯಾಗ ಮಾಡಿದ್ದೀಯ. ಮತ್ತೆ ಹಾಗೆ ಹೇಳುವಾಗ ಒಂದು ಕ್ರಮ ಉಂಟು. ರಾಜಸೂಯ ಯಾಗ ಮಾಡಿರೋದ್ರಿಂದಾಗಿ
ನೀನು ಪರಾಕ್ರಮಿ ಅಂತ ಜಗತ್ ಪ್ರಸಿದ್ಧವಾಗಿದೆ, ನನ್ನ ಹತ್ರ ಯಾಕೆ ಯುದ್ಧ ಮಾಡಬಾರದು? ಸ ಏವ ಮುತ್ಸಿಕ್ತ ಮದೇನ ವಿದ್ವಿಷ ದೃಢಂ ಪ್ರಲಬ್ಧೋ ಭಗವಾನ್ ಅಪಾಂಪತಿ ರೋಷಂ ಸಮುತ್ಥಂ ಶಮಯನ್ ಸ್ವಯಾ ಧಿಯ ವ್ಯವೋ ವ್ಯವೋಚತ್ ಅಂಗ ಉಪಶಮಂ ಗತಾವಯಂ. ಇವನು ಸ ಏವ ಮುತ್ಸಿಕ್ತ ಮದೇನ, ಸಿಟ್ಟು ಬಂದು ಒಳಗಡೆಯಿಂದ ಯುದ್ಧ ಮಾಡಬೇಕು ಅನ್ನುವ ಭಯಕ್ಕೆ ಬರ್ತಾ ಇತ್ತು, ಅದನ್ನ ತಡೆದ ಅಂತೆ. ದೃಢಂ ಪ್ರಲಬ್ಧ ಭಗವಾನ್ ಅಪಾಂಪತಿ, ವರುಣ ಏನಿದ್ದಾನೆ ಅವನಿಗೆ ಯುದ್ಧ ಮಾಡುವ ಮನಸ್ಸಾಯಿತು, ಆದರೆ ದೈವ ನನಗೆ ಅನುಕೂಲ ಇಲ್ಲ. ಪಶ್ಯಾಮಿ ನಾನ್ಯಂ ಪುರುಷಾತ್ ಪುರಾತನಾತ್ ಯಸ್ಸಂಜುಗೇ ತ್ವಾಂ ರಣರಂಗ ಕೋವಿದಂ ಆವಾರಯಿಷ್ಯತಿ ಅಶುರರ್ಷಭೇಹಿತಂ ಮನಸ್ವಿನೋಯಂ ಋಣುತೆ ಭವಾದೃಶಾಹ. ಹೇಳಿದಂತೆ ನೋಡು ಹಿರಣ್ಯಾಕ್ಷ, ರೋಷಂ ಸಮುತ್ಥಂ ನಾವು ಉಪಶಮಂ ಗತಾವಯಂ, ಶಾಂತರಾಗಿದ್ದೇವೆ, ನಾವು ಇನ್ನು ಯುದ್ಧಕ್ಕೆ ಬರುವುದಿಲ್ಲ. ಆವಾರಯಿಷ್ಯತಿ ಅಶುರರ್ಷಭ, ನಿನಗೆ ಯುದ್ಧ ಮಾಡುವವ ಒಬ್ಬನೇ ಒಬ್ಬ, ಅವನೇ ದೇವರು ನಾರಾಯಣ, ಅವನನ್ನು ಬಿಟ್ಟು ಬೇರೆ ಯಾರು ನಿನ್ನ ಜೊತೆ ಯುದ್ಧ ಮಾಡಲಿಕ್ಕೆ ಸಮರ್ಥರಲ್ಲ. ತಂ ವೀರ ಮಾರಾತ್ ಅಭಿಪದ್ಯ ವಿಸ್ಮಯ ಶೈಷ್ಯಸೇ ವೀರಶಯೇಶ್ವಭಿರ್ವೃತ ಯಸ್ತ್ವದ್ವಿಧಾನಾಂ ಅಸತಾಂ ಪ್ರಶಾಂತಯೇ ರೂಪಾಣಿ ದತ್ತೇ ಸದನುಗ್ರಹೇಚ್ಛಯ. ಆ ಪರಾಕ್ರಮಿಯಾದ ನಾರಾಯಣನನ್ನು ಹೊಂದಿದ ಮೇಲೆ ವೀರಶಯೇ, ವೀರಶಯದಲ್ಲಿ ಮಲಗುತ್ತೀಯ. ವೀರರಿಗೆ ಉಚಿತವಾದ ಹಾಸಿಗೆ ಅಂದರೆ ನೆಲ. ನೀನು ಅಲ್ಲಿ ಮಲಗಿದಾಗ ಸುತ್ತಲೂ ನಾಯಿಗಳಿರ್ತವೆ ನಿನ್ನ ಮಾಂಸವನ್ನು ಕಿತ್ತು ತಿನ್ನಲಿಕ್ಕೆ. ಯಸ್ತ್ವದ್ವಿಧಾನಾಂ ಅಸತಾಂ ಪ್ರಶಾಂತಯೇ, ನಿನ್ನಂತಹ ದುರ್ಜನರನ್ನು ನಾಶ ಮಾಡಲಿಕ್ಕಾಗಿಯೇ, ಸಜ್ಜನರನ್ನು ಅನುಗ್ರಹ ಮಾಡಲಿಕ್ಕಾಗಿಯೇ ಅವನು ರೂಪವನ್ನು ತಳಿತಾನೆ, ಅದರಿಂದಾಗಿ ನಾನು ಯುದ್ಧ ಮಾಡೋದಿಲ್ಲ ಅಂತ ವರುಣ ಹಿರಣ್ಯಾಕ್ಷನಿಗೆ ಹೇಳಿದ ಅನ್ನುವಲ್ಲಿಗೆ ಶ್ರೀಮದ್ ಭಾಗವತೆ ತೃತೀಯ ಸ್ಕಂಧೆ ಅಷ್ಟಾದಶೋಧ್ಯಾಯ 18ನೆಯ ಅಧ್ಯಾಯ. ಮೈತ್ರೇಯ ಉವಾಚ ತದೇವ ಮಾಕರ್ಣ್ಯ ಜಲೇಶ ಭಾಷಿತಂ ಮಹಾಮನಾಸ್ತದ್ವಿಗಣಯ್ಯ ದುರ್ಮದಃ ಹರೇರ್ವಿಧಿತ್ವಾ ಗತಿಮಂಗ ನಾರದಾತ್ ರಸಾತಳಂ ಸಂವಿವಿಷೇ ತ್ವರಾನ್ವಿತಃ. ಈ ರೀತಿಯಾಗಿ ಜಲೇಶ ಭಾಷಿತಂ ವರುಣನ ಮಾತನ್ನ ಕೇಳಿ ತತ್ ವಿಗಣಯ್ಯ ಅದನ್ನು ಸ್ಪೆಷಲ್ ಇಂಟ್ರೆಸ್ಟಿನಿಂದ ಕೇಳಿದನಂತೆ. ನಾರದರ ಬಳಿ ಹೋದ, ಹರೇ ಗತಿಂ ವಿಧಿತ್ವ, ನಾರದರೇ ನಾರಾಯಣನ ಜೊತೆ ಯುದ್ಧ ಮಾಡಬೇಕಿದೆ, ಎಲ್ಲಿ ಸಿಗ್ತಾನವನು ಅಂತ ಕೇಳಿದ ಅಂತೆ. ನಾರದರು ಹೇಳಿದ ಹಾಗೆ ರಸಾತಳಂ ಸಂವಿವಿಷೇ, ಭೂಮಿಯ ಕೆಳಗಡೆ ಹೋದ ಅಂತೆ. ದದರ್ಶ ತತ್ರ ಪ್ಯಜಿತಂ ಧರಾಧರಂ ಪ್ರೋನ್ನೀಯಮಾನ ವನಿಮಗ್ನ ದಂಶ್ರಯ ಮುಷ್ಣಂತ ಮಕ್ಷ್ಣಾಂಬು ರುಹಾರುಣಶ್ರಿಯಂ ಜಹಾಸಚಾಹೋ ವನಗೋಚರೋ ಮೃಗ. ನಾರದರು ಹೇಳಿದಂತೆ ಕೆಳಗಡೆ ಹೋದ, ಪ್ರೋನ್ನೀಯಮಾನ ವನಿಮುಗ್ರ ಅಗ್ರದಂಶ್ರಯ, ತನ್ನ ಮುಂದುಗಡೆಯ ದಾಡೆಯಿಂದ ಭೂಮಿಯನ್ನು ಹೊತ್ತಿರುವ ವರಾಹರೂಪಿ ಪರಮಾತ್ಮನನ್ನು ನೋಡಿ ಅವಹೇಳನೆಯಿಂದ ನಕ್ಕ ಅಂತೆ. ಜಹಾಸ ಏನು ಹೇಳಿದ, ಓಹೋ ವನಗೋಚರೋ ಮೃಗ, ಓ ಇದ ಕಾಡಿನಲ್ಲಿ ಓಡಾಡುವ ಪ್ರಾಣಿಯಿಂದ. ಆಹಿಯೇನಂ ಏಹಿ ಅಜ್ಞ ಮಹೀಂ ವಿಮುಂಚನೋ ರಸೌಕಸಾಂ ವಿಶ್ವಸೃಜೇಯಮರ್ಪಿತ ನ ಸ್ವಸ್ತಿ ಯಾಸ್ಯಸಿ ಅಮುಯಾ ಮಯೇಕ್ಷಿತ ಸುರಾಧಮ ಆದಿತ ಸೂಕರಾಕೃತಿ. ಏನೋ ದೇವತೆಗಳಲ್ಲಿ ಅಧಮ, ವಸ್ತುತಃ ದೇವರು ದೇವತೆ ಅಲ್ಲ, ದೇವತಾಗಣದಿಂದ ದೇವರು ಭಿನ್ನ ಅಲ್ವಾ, ಅದರಿಂದಾಗಿ ಆದಿತ ಸೂಕರಾಕೃತಿ ಸುರಾಧಮ ಅಂತ ಕರೀತಾನೆ.
ದೇವರನ್ನ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿ ಮಾಡಬೇಕು ಅಂತ ಹೇಳಿ ಅವನ ಅಪೇಕ್ಷೆ. ಅದರಿಂದಾಗಿ ಸುರಾಧಮ ಅಂತಾನೆ, ಆದಿತ ಸೂಕರಾಕೃತಿ, ಹಂದಿಯ ರೂಪವನ್ನ ಬೇಕು ಅಂತ ತೆಗೆದುಕೊಂಡವನೇ ಅಂತಾನೆ. ಮಹಿಂ ವಿಮುಂಚ, ಭೂಮಿಯನ್ನೇನು ಹಿಡ್ಕೊಂಡಿದ್ದೀಯ, ಬಾ ಯುದ್ಧಕ್ಕೆ. ನೋ ರಸೌಕಸಾಂ, ಆ ಭೂಮಿ ನಮ್ಮದು, ನೀನು ಹೊರಬೇಡ, ಅದನ್ನು ಬಿಟ್ಟು ಬಿಡು ಅಂದ. ಬ್ರಹ್ಮದೇವರು ನಮಗ್ ಕೊಟ್ಟಿದ್ದಾರೆ ಅಂದ್ರೆ ಇವ್ರಿಗೆ ಬರ್ಕೊಟ್ಬಿಟ್ಟಿದ್ದಾರೆ ಅಂತ ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ. ನ ಸ್ವಸ್ತಿ ಯಾಸ್ಯಸಿ ಅಮುಯಾ ಮಯೇಕ್ಷಿತ, ನನ್ನ ದೃಷ್ಟಿಗೆ ಬಿದ್ದಲ್ಲ, ಇನ್ನು ನೀನು ಮುಂದೆ ಉಳಿದಿರೋದಿಲ್ಲ. ನೋಡು, ತ್ವನ್ನ ಸಪತ್ನೈರಭಯಾಯ ಕಿಂವೃತೋ ಯೋ ಮಾಯಾ ಹಂಸಿ ಅಸುರಾನ್ ಪರೋಕ್ಷಜಿತ್, ತ್ವಂ ಯೋಗ ಮಾಯಾ ಬಲಮಲ್ಪ ಪೌರುಚಂ ಸಂಸ್ಥಾಪ್ಯ ಮೂಢಂ ಪ್ರಮೃಜೇ ಸುಹೃಚ್ಛುಚ. ನಮ್ಮ ಶತ್ರುಗಳೆಲ್ಲ ನಿನ್ನ ಬಳಿ ಬಂದು ಬೇಡಿಕೊಳ್ತಾರೆ, ಓ ನಾರಾಯಣ ನಮ್ಮ ಶತ್ರುಗಳನ್ನೆಲ್ಲ ಕೊಲ್ಲು ಅಂತ. ನೀನೇನ್ ಮಾಡ್ತಿ, ಕಳ್ಳತನದಿಂದ ಸುಳ್ಳುತನದಿಂದ ಮೋಸ ಮಾಡಿಕೊಂಡು ಅಸುರಾನ್ನ ಹಂಸಿ, ನಮ್ಮ ಅಸುರರನ್ನೆಲ್ಲ ಕೊಲ್ತೀಯ. ತ್ವಾಂ ಯೋಗ ಮಾಯಾ ಬಲಂ, ಈ ರೀತಿ ಕಣ್ಕಟ್ಟೆ ನಿನ್ನ ಬಲ, ಕಣ್ಕಟ್ಟೆ ನಿನ್ನ ಪೌರುಷ, ಇವತ್ತು ನನ್ನ ಕೈಯಲ್ಲಿ ಸಿಕ್ಕಿದ್ದೀಯ, ನಿನ್ನನ್ನು ಕೊಂದು ಸುಹೃಚ್ಛುಚಃ ಪ್ರಮೃಜೇ, ನನ್ನ ಪ್ರೀತಿಸುವ ಎಲ್ಲ ಅಸುರ ಬಂಧುಗಳ ಶುಚಃ ಕಣ್ಣೀರನ್ನ ಪ್ರಮೃಜೇ ಒರೆಸುತ್ತೇನೆ. ತ್ವಯಿ ಸ್ಥಿತೆ ಗದಯ ಶೀರ್ಣ ಶೀರ್ಷಣಿ ಅಸ್ಮದ್ಭುಜಚ್ಯುತಯ ಏಚ ತುಭ್ಯಂ ಬಲಿಂ ಹರಂತಿ ಋಷಯೋ ಏಚ ದೇವಾಹ ಸ್ವಯಂ ಸರ್ವೇ ನ ಭವಿಷ್ಯಂತಿ ಅಮೂಲಾಹ. ನನ್ನ ಗದೆಯ ಪೆಟ್ಟಿನಿಂದ ತಲೆ ಒಡ್ಕೊಂಡು ನೀನು ಬಿದ್ದಿರ್ಬೇಕಾದ್ರೆ ಋಷಿಗಳು ಎಲ್ಲಿಗೆ ಹೋಗ್ತಾರೆ ನೋಡೋಣ. ಬಲಿಂ ಹರಂತಿ, ನಿನಗೆ ಯಾರ್ಯಾರು ಪೂಜೆ ಮಾಡ್ತಾರಲ್ಲ ಆ ಎಲ್ಲ ಋಷಿಗಳು ಕೂಡ ಇವತ್ತು ನಿರ್ಗತಿಕರಾಗೋದನ್ನ ನಾನು ನೋಡುತ್ತೇನೆ. ಸತುದ್ಯಮಾನೋರಿ ದುರಕ್ತಿ ತೋಮರೈಹಿ ದಂಷ್ಟ್ರಾಗ್ರಗಾಂ ಗಾಂ ಉಪಲಭ್ಯ ಭೀತಾಂ ತೋದಂ ಋಷನ್ ನಿರಗಾದಂಬು ಮಧ್ಯಾತ್ ಗ್ರಾಹಾಹತಃ ಸಕರೇಣುರ್ ಯಥೇಭಃ. ಈ ರೀತಿಯಾಗಿ ದೇವರನ್ನ ಚುಚ್ಚು ಮಾತನಾಡ್ತಾ ಇದ್ದಾಗ ದೇವರೇನು ಮಾಡಿದ ಅಂತೆ, ಸ್ವಲ್ಪ ಮೇಲ್ಗಡೆ ಬಂದ. ತಂ ನಿಸ್ಸರಂತಂ ಸಲೀಲಾದನುದೃತೋ ಹಿರಣ್ಯಕೇಚೋ ದ್ವಿರದಂ ಯಥಾವೃತ ಕರಾಳದಂಷ್ಟ್ರಾ ಅಶನಿ ನಿಸ್ವನೋಬ್ರವೀತ್ ಗತಹ್ರಿಯಂ ಕಿನ್ ವಸತಾಂ ವಿಗರ್ಹಿತಂ. ಈ ರೀತಿ ಹೊರಗಡೆ ಬಂದ. ಹೊರಗಡೆ ಬರ್ತಾ ಇರಬೇಕಾದ್ರೆ ದೇವರನ್ನು ನೋಡಿದ ಹಿರಣ್ಯಾಕ್ಷ, ಮತ್ತೆ ಚುಚ್ಚಿ ಚುಚ್ಚಿ ಮಾತನಾಡ್ಲಿಕ್ಕೆ ಶುರು ಮಾಡಿದನಂತೆ. ನಾಚಿಕೆ ಇಲ್ಲ ನಿನಗೆ? ಈ ರೀತಿ ಮಾಡೋದ, ಅಡುಕೊಂಡಿದ್ದೀಯ ಇಷ್ಟು ಹೊತ್ತು ಅಂತ ಈ ರೀತಿ ತೀವ್ರವಾಗಿ ಬೈಲಿಕ್ಕೆ ಶುರು ಮಾಡಿದ. ಸಗಾಂ ಉದಸ್ತಾತ್ ಸಲಿಲಸ್ಯ ಗೋಚರೇ ವಿನ್ಯಸ್ಯ ತಸ್ಯಾಂ ಅದಧಾತ್ ಸ್ವಸತ್ವಂ ಅಭಿಷ್ಟುತೋ ವಿಶ್ವಸೃಜಾಂ ಪ್ರಸೂನೈ ಆಪೂರ್ಯಮಾಣೈ ವಿಬುಧೈ ಪಶ್ಯತೋರೇ. ವರಾಹ ತನ್ನ ಕೋರೆ ದಾಡೆಯ ಮುಂದೆ ಇರುವ ಭೂಮಿಯನ್ನ ತನ್ನ ಶಕ್ತಿಯನ್ನ ಬಳಸಿ ಒಂದು ಕಡೆ ಇಟ್ಟು, ಸರಿಯಾದ ಕಕ್ಷೆಯಲ್ಲಿ ಇಟ್ಟು ಹೀಗೆ ತಿರುಗಿದ ಅಂತೆ ಹಿರಣ್ಯಾಕ್ಷನ ಕಡೆಗೆ. ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದರಂತೆ. ಪರಾನುಶಕ್ತಂ ತಪನೀಯೋಪಕಲ್ಪ ಮಹಾಗದಂ ಕಾಂಚನ ಚಿತ್ತಿರ್ತಾಂಗಂ ಮರ್ಮಣ್ಯ ಭೀಕ್ಷ್ಣಂ ಪ್ರತುದಂತಂ ದುರುಕ್ತೈಹಿ ಪ್ರಚಂಡಮನ್ಯು ಪ್ರಹಸನ್ ಬಭಾಷೆ. ತಪನೀಯೋಪಕಲ್ಪ ಮಹಾಗದಂ, ಬಂಗಾರದ ಒಳ್ಳೆಯ ಗದೆಯನ್ನು ಹಿಡ್ಕೊಂಡಿದ್ದಾನೆ, ಬಂಗಾರದ ಆಭರಣಗಳನ್ನು ಹೇರಿಕೊಂಡಿದ್ದಾನೆ ಹಿರಣ್ಯಾಕ್ಷ. ಮರ್ಮ ಭೇದಿಯಾಗಿ ಮಾತನಾಡ್ತಾ ಇದ್ದಾನೆ ಒಂದೇ ಸಮ. ಅಂಥವನನ್ನ ಕುರಿತು ದೇವರು ನಗುತ್ತಾ ಹೇಳಿದ ಅಂತೆ.
ಸತ್ಯಂ ವಯಂ ಭೋ ವನಗೋಚರ ಮೃಗಾಹ ಯುಷ್ಮದ್ವಿಧಾನ್ ಮೃಗಯೇ ಗ್ರಾಮಸಿಂಹಾನ್ ನಮೃತ್ಯುಪಾಚೈ ಪ್ರತಿಯುಕ್ತಸ್ಯ ವೀರ ವಿಕತ್ತನಂ ತವ ಗೃಹಂತ್ಯ ಭದ್ರ. ಹೇಳಿದ ಅಂತ ನಗತ ಸತ್ಯಂ, ಏನು ಸತ್ಯವಾಗಿ ನುಡಿದಿಯಯ್ಯ ನೀನು ಹಿರಣ್ಯಾಕ್ಷ. ವಯಂ ವನಗೋಚರ ಮೃಗಾಹ, ನಾವು ಕಾಡಿನಲ್ಲಿ ಓಡಾಡುವ ಪ್ರಾಣಿಗಳೇ. ಯುಷ್ಮದ್ವಿಧಾನ್ ಗ್ರಾಮಸಿಂಹಾನ್ ಮೃಗಯೇ, ನಿಮ್ಮಂತಹ ನಾಯಿಗಳನ್ನು ಹುಡುಕೊಂಡು ನಾವು ಊರೆಲ್ಲ ತಿರುಗ್ತಾ ಇದ್ದೀವಿ. ಹೌದು ಹೌದು, ನಾವೇನೋ ಕಾಡು ಮೃಗಗಳೇ, ನೀವು ನಾಡು ಮೃಗಗಳಾದಿರಲ್ಲ. ನಮೃತ್ಯುಪಾಶೈ ಪ್ರತಿಯುಕ್ತಸ್ಯ ವೀರ ವಿಕತ್ತನಂ, ನೀನು ಸಾವೆಂಬ ಹಗ್ಗದಿಂದ ಕಟ್ಟಲ್ಪಟ್ಟಿದ್ದೀಯ, ನಿನ್ನ ಮಾತನ್ನು ಯಾರು ಕೇಳಿಸ್ಕೋಬೇಕು ಹೇಳು. ಏತೇ ವಯಂ ನ್ಯಾಸಹರ ರಸೌಕಸಾಂ ಗತಹರಿಯೋ ಗದಯ ದ್ರಾವಿತಾಸ್ತೆ ತಿಷ್ಠಾಮಹೇ ಥಾಪಿ ಕಥಂಚಿದಾಜೌ ಸ್ಥೇಯಂ ಕ್ವಯಾಮಹ ಬಲಿನೋತ್ಪದ್ಯ ವೈರಂ. ಏನು ಹೇಳಿದೆ ನೀನು, ಬ್ರಹ್ಮದೇವರು ಕೊಟ್ಟ ಭೂಮಿಯನ್ನ ನೀನು ಯಾಕೆ ತೆಗೆದುಕೊಳ್ತೀಯ ಅಂತ ಹೇಳಿದೆ. ಬ್ರಹ್ಮದೇವರು ಕೊಟ್ಟ ಭೂಮಿಯನ್ನ ನಿನ್ನಿಂದ ನಾವೆತ್ಕೊಂಡುವಂತೆ ಇರಬಹುದು ಇರಬಹುದು, ಜಗತ್ತೆಲ್ಲ ನಿನ್ನದೇ. ನಾವು ನಿನ್ನ ಖಜಾನೆಯಿಂದ ಕದ್ದ ಸಂಪತ್ತು ಬೇಕಾದಷ್ಟಿದೆ ಅಲ್ವಾ. ತಿಷ್ಠಾಮಹೇ ಥಾಪಿ ಕಥಂಚಿದಾಜವು, ಏನೋ ಯುದ್ಧಕ್ಕೆ ಕರಿತಾ ಇದೆಯಲ್ಲಪ್ಪ, ಯುದ್ಧಕ್ಕೆ ಬರ್ತೀವಿ. ವಿಕತ್ತನಂ ತವ ಗೃಹಂತಿ ಸ್ಥೇಯಂ ಕೊಯಾಮೋ ಬಲಿನೋತ್ಪದ್ಯ ವೈರಂ. ನಿಮ್ಮಂತಹ ಬಲಿಷ್ಠರ ಜೊತೆ ವೈರ ಕಟ್ಕೊಂಡ್ಬಿಟ್ಟಿದ್ದೀವಿ, ಇನ್ನೇನು ಮಾಡೋಣ, ಎಲ್ಲಿಯಾದರೂ ಒಂದು ಕಡೆ ನಿಲ್ಲಲೇಬೇಕಷ್ಟೇ. ಮುಖಾಮುಖಿ ಯುದ್ಧ ಆದಾಗ, ತಪ್ಪಿಸ್ಕೊಂಡು ಹೋಗಲಿಕ್ಕೆ ಎಲ್ಲೂ ದಾರಿ ಇಲ್ಲದೆ ಹೋದಾಗ ನಮ್ಮಂತಹ ಮೃಗಗಳು ತಿರುಗಿ ಬೀಳುತ್ತವೆ ಅಲ್ವಾ. ತ್ವಂ ಯದ್ರಥಾನಾಂ ಕಿಲ ಯೂಥ ಪಾಧಿಪೋ ಘಟಸ್ವನೋ ಸ್ವಸ್ಥಯ ಅಶ್ವದುದ್ರುಹ ಸಂಸ್ಥಾಪ್ಯ ಚಾಸ್ಮಾನ್ ಪ್ರಮೃಜಾಶು ಸ್ವಕಾನಾಂ ಯಸ್ವಾಂ ಪ್ರತಿಜ್ಞಾಂ ನಾತಿ ಪಿಪರ್ಚಯನ್ ಪಿಪರ್ತ್ಯಸಂಸಹ. ನೀನು ಪರಾಕ್ರಮಿಗಳಲ್ಲಿ ದೊಡ್ಡವ, ವೀರರಲ್ಲಿ ಅಗ್ರೇಸರ, ಜಗತ್ತಿನಲ್ಲಿ ವಿಖ್ಯಾತವಾದ ಪರಾಕ್ರಮ ನಿನ್ನದು. ನಮ್ಮನ್ನು ಕೊಂದು ಪ್ರಮೃಜಾಶು ಸ್ವಕಾನಾಂ, ನಿನ್ನವರ ಕಣ್ಣೀರನ್ನು ಒರೆಸು. ಆಗೋದಾದ್ರೆ ಮಾಡು, ಯುದ್ಧ ಮಾಡೋಣ. ಸೋಧಿಕ್ಷಿಪ್ತೋ ಭಗವತ ಪ್ರಲಬ್ಧಶ್ಚ ವೃಷಾಭೃಷಂ ಆಜಹಾರೋದ್ಬಣಂ ಕ್ರೋಧಂ ಕ್ರೀಡ್ಯಮಾನೋ ಹಿರಾಡಿವ. ಈ ರೀತಿ ದೇವರು ಟಾಂಟ್ ಕೊಟ್ಟ. ಆ ದೇವರ ಮಾತನ್ನ, ವರಾಹರೂಪಿ ಪರಮಾತ್ಮನ ಮಾತನ್ನ ಅವನಿಗೆ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ. ಸಿಟ್ಟು ಉಕ್ಕುಕ್ಕಿ ಬರ್ತಾ ಇದೆ ಹಿರಣ್ಯಾಕ್ಷನಿಗೆ. ಸೃಜನ್ನಮರ್ಷಿತ ಶ್ವಾಸಂ ಮನ್ಯು ಪ್ರಚಲಿತೇಂದ್ರಿಯ ಆಸಾಧ್ಯ ತರಸಾ ದೈತ್ಯೋ ಗದಯಾಭ್ಯಾಹನ ಧರಿಂ. ಗಟ್ಟಿಯಾಗಿ ಉಸಿರು ಬಿಡುತ್ತಾ ಕೋಪದಿಂದ ನಡುತ್ತಾ ಇರುವ ಮೈಯನ್ನ ಹೊಂದಿ ವೇಗವಾಗಿ ಗದೆಯಿಂದ ದೇವರಿಗೆ ಹೊಡೆದ ಅಂತೆ. ಭಗವಾನಸ್ತು ಗದಾವೇಗಂ ವಿಸೃಷ್ಟಂ ರಿಪುಣೋರತಿ ಅವಂಚಯತ್ತಿರಶ್ಚೀನೋ ಯೋಗಾರೂಢ ಇವಾಂತಕಂ. ಗಟ್ಟಿಯಾಗಿ ಹೊರಡದಾಗ ದೇವರೇನು ಮಾಡಿದ, ಹಾಗೆ ಅದನ್ನು ತಪ್ಪಿಸಿಕೊಂಡ ಅಂತೆ ಅವನ ಗದೆಯ ಪೆಟ್ಟನ್ನ. ಪುನರ್ಗದಾಂ ಸಭಾದಾಯ ಭ್ರಾಮಯಂತಂ ಅಭೀಕ್ಷ್ಣಶಃ ಅಭ್ಯಧಾವದ್ಧರಿಕೃದ್ಧ ಸಂಭ್ರಮಾದಷ್ಟದಚ್ಛದಂ. ಮತ್ತೆ ಅವಕಾಶ ತಪ್ಪಿ ಹೋಯ್ತಲ್ಲ, ಏಟನ್ನು ತಪ್ಪಿಸಿಕೊಂಡನಲ್ಲ ಅಂತ ಹೇಳಿ ನೂರಾರು ಬಾರಿ ಗದೆಯನ್ನು ಗರ 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 ತಿರುಗಿಸ್ತಾ ಇದ್ದಾನೆ. ಆವೇಗದಿಂದ ಉದ್ವೇಗದಿಂದ ಗಟ್ಟಿಯಾಗಿ ಹಲ್ಲನ್ನು ಕಚ್ಚಿಕೊಂಡಿದ್ದಾನೆ. ದಷ್ಟ ದಚ್ಛದಂ ತತಶ್ಚ ಗದಯಾರಾತಿಂ ದಕ್ಷಿಣಾಂತ ಭುವಿ ಪ್ರಭು ಆಜಜ್ಞೆ ಸತತಾಂ ಸೌಮ್ಯ ಗದಯಾ ಕೋವಿದೋಹನತ್. ಮತ್ತೆ ಇಬ್ಬರ ಗದೆಯು ತಾಗಿತು, ಮತ್ತೆ ದೇವರು ಹೊಡಲಿಕ್ಕೆ ಬಂದ. ಏವಂ ಗದಾಭ್ಯಾಂ ಗುರುವೀಭ್ಯಾಂ ಹರಿಯಕ್ಷೋ ಹರಿರೇವಚ ಜಿಗೀಷಯಾ ಸುಸಂಬ್ರಬ್ಧೌ ಅನ್ಯೋನ್ಯಂ ಅಭಿಜಗ್ಮತು. ಹೀಗೆ ಹಲವಾರು ಹೊತ್ತು ಇಬ್ಬರು ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ರು. ತಯೋಹ ಸ್ಪೃಧೋ ತಿಗ್ಮಗದಾಹ ತಾಂಗಯೋ
ಕ್ಷತಸ್ರವಾಘ್ರಾಣ ವಿವೃದ್ಧ ಯುದ್ಧಯೋ ವಿಚಿತ್ರ ಮಾರ್ಗಾಂಶ್ಚರತೋ ಜಿಗೀಷಯ ವ್ಯಭಾದಿಳಾಯಾಮಿವ ಸುಷ್ಮಿಣೋ ಮೃಧಃ. ಅವರಿಬ್ಬರು ಯುದ್ಧ ಮಾಡ್ತಾ ಇರಬೇಕಾದ್ರೆ ಪರಸ್ಪರರ ಮೈಯಿಂದ ರಕ್ತ ಬಂತಂತೆ. ಹಗೆಗಳ ಮೈಯಿಂದ ಬಂದ ರಕ್ತವನ್ನ ಮೂಸಿ ಇನ್ನೂ ಅವರ ಸಿಟ್ಟು ಏರಿತು, ಉನ್ಮಾದ ಏರಿತು, ಉಗ್ರವಾಗಿ ಕಾದಾಡಲಿಕ್ಕೆ ಶುರು ಮಾಡಿದರು. ಹೇಗೆ ಉನ್ಮಾದದಿಂದ ಒಂಟಿ ಸಲಗಗಳೆರಡು ಕಾದಾಡುವ ಹಾಗೆ ಕಾದಾಡಿದರಂತೆ. ದೈತ್ಯಸ್ಯ ಯಜ್ಞಾವಯವಸ್ಯ ಮಾಯಯ ಗೃಹೀತ ವಾರಾಹ ತನೋರ್ಮಹಾತ್ಮನಃ ಕೌರವ್ಯ ಮಹ್ಯಾಂ ದ್ವಿಷತೋರ್ ವಿಮರ್ದನಂ ದಿದೃಕ್ಷಿರಾಗಾತ್ ಋಷಿಭಿಹಿ ವೃತಸ್ವರಾಟ್. ಯಜ್ಞವನ್ನ, ಯಜ್ಞದ ಸಾಮಗ್ರಿಗಳನ್ನ ಸೃಷ್ಟಿ ಮಾಡಿದ ವರಾಹ ಶರೀರವನ್ನ ಸ್ವೀಕರಿಸಿದ ಆ ಇಬ್ಬರ ಯುದ್ಧವನ್ನ, ಅವನ ಮತ್ತು ಹಿರಣ್ಯಾಕ್ಷನ ಯುದ್ಧವನ್ನ ನೋಡಲಿಕ್ಕೆ ಎಲ್ಲರೂ ನೆರೆದರು. ಆಸನ್ನ ಶೌಂಡೀರಮಪೇತ ಸಾಧ್ವತಂ ಕೃತ ಪ್ರತೀಕಾರ ಮಹಾರ್ಯ ವಿಕ್ರಮಂ ವಿಲಕ್ಷ ದೈತ್ಯಂ ಭಗವಾನ್ ಸಹಸ್ರಣೀ ಜಗಾದ ನಾರಾಯಣ ಮಾದಿಸೂಕರಂ. ಆಸನ್ನ ಶೌಂಡೀರಂ, ಹೀಗೆ ಪರಾಕ್ರಮಿಯಾಗಿ ಅಪೇತ ಸಾಧ್ವಸಂ ಭಯವನ್ನೇ ಕಳೆದುಕೊಂಡಿರುವ ಕೃತ ಪ್ರತೀಕಾರಂ ದೇವರ ಪ್ರತಿಯೊಂದು ಹೊಡೆತಕ್ಕೂ ಪ್ರತಿಯಾದ ಹೊಡೆತವನ್ನು ಕೊಟ್ಟ. ಆಹಾರ್ಯ ವಿಕ್ರಮಂ ಪರಾಕ್ರಮಿಯಾದ ದೈತ್ಯಂ ಹಿರಣ್ಯಾಕ್ಷನನ್ನ ವಿಲಕ್ಷ ನೋಡಿ ಸಹಸ್ರಣೀಹಿ ಜಗಾದ ದೇವರು ಮಾತನಾಡಿದ ಅದೇ ರೀತಿ ಸಹಸ್ರಣೀಹಿ ಹಿರಣ್ಯಾಕ್ಷನೂ ಕೂಡ ನಾರಾಯಣಂ ಆದಿಸೂಕರಂ ಜಗಾದ. ನಾರಾಯಣನನ್ನ ಕುರಿತು ನುಡಿದ ಅಂತೆ. ಹೀಗೆ ನಾರಾಯಣನನ್ನ ಕುರಿತು ಚುಚ್ಚುತ್ತಾ ಇದ್ದಾನೆ. ಆಮೇಲೆ ಬ್ರಹ್ಮದೇವರು ಮಧ್ಯಪ್ರವೇಶ ಮಾಡಿ ದೇವರಿಗೆ ಹೇಳಿದರಂತೆ ಸಹಸ್ರಣೀಹಿ ಅಂತ. ಬ್ರಹ್ಮದೇವರ ಒಂದು ವಿಶೇಷಣ ಸಹಸ್ರಣೀಹಿ ಅಂದ್ರೆ ಸಾವಿರಾರು ಜನ ಸೈನಿಕರನ್ನು ಮುನ್ನಡೆಸುವವನನ್ನ ಸಹಸ್ರಣೀಹಿ ಅಂತ ಕರೀತಾರೆ. ಬ್ರಹ್ಮದೇವರು ಯಾವಾಗ ಯುದ್ಧ ಮಾಡಿದ್ರು ಸಹಸ್ರಣೀಹಿ ಅಂದ್ರು. ಅದಕ್ಕೆ ಆಚಾರ್ಯರು ಹೇಳಿದ್ರು ಅನೇಕ ಕಲ್ಪಜನ ನೇತೃತ್ವಾತ್ ಸಹಸ್ರಣೀಹಿ ಅಂತ. ಅನೇಕ ಕಲ್ಪದಲ್ಲಿರುವ ಜನರನ್ನ ನಿಯಂತ್ರಣ ಮಾಡಿದ್ದಾರೆ, ಆದ್ದರಿಂದಾಗಿ ಸಹಸ್ರಣೀಹಿ ಅಂತ. ಅಕ್ಷತ ಕ್ಷತವದ್ ವಿಷ್ಣು ಅಸಮ ಸಮವತ್ ತಥಾ. ದೇವರು ಇಲ್ಲಿ ತನಕ ಯುದ್ಧ ಮಾಡಿದ್ದನ್ನು ನೋಡಿ ಬ್ರಹ್ಮದೇವರು ಹೇಳಿದ್ರು ಅಂದ್ರೆ ಹಿರಣ್ಯಾಕ್ಷ ದೇವರಿಗೆ ಸಮನೋ ಅಂದ್ರೆ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳಿದರು ಗಾಯಗೊಳ್ಳದ ದೇವರು ಗಾಯಗೊಳ್ಳುವವನಂತೆ ಕಾಣ್ತಾನೆ. ಯಾರಿಗೂ ಸಮನಲ್ಲದ ದೇವರು ಯುದ್ಧದಲ್ಲಿ ಬುದ್ಧಿಯಲ್ಲಿ ಸಮನಾಗಿರುವಂತೆ ತೋರಿಸಿಕೊಳ್ತಾನೆ. ಅಜಿತೋ ಜಿತವಚ್ಚೈವ ಜ್ಞೋಜ್ಞವಚ್ಚ ಪ್ರಕಾಶಯೇತ್. ಸೋಲದವನು ಸೋತವನಂತೆ, ತಿಳಿದವನು ತಿಳಿಯದವನಂತೆ ತನ್ನನ್ನು ತೋರಿಸಿಕೊಳ್ತಾನೆ. ಸರ್ವರೂಪೇಶ್ವನಂತೋಪಿ ಬ್ರಹ್ಮಾದ್ಯೈಶ್ಚೈವ ತನ್ಮತೇಹೇ ಅನುಸಾರಿತಯ ಬ್ರೂಯುಹು ಕುರಿಯುಶ್ಚ ನ ಸದುಃಖ ಭಾಕ್. ಬ್ರಹ್ಮ ಮೊದಲಾದವರು ದೇವರನ್ನ ಅವರ ಬುದ್ಧಿ ಎಟಕುವಷ್ಟು ನೋಡಿದ್ದಾರೆ. ದೇವರು ಅಷ್ಟು ಅನಂತ, ಆದ್ದರಿಂದ ದೇವರು ತನ್ನನ್ನು ಸಮನಾಗಿ ತೋರಿಸಿಕೊಳ್ಳೋದೇ ವಿನಃ ಅವನು ಯಾರ ಸಮನೂ ಅಲ್ಲ, ಎಲ್ಲರಿಗಿಂತ ಮಿಗಿಲಾದವನು ಅಂತ ಈ ಎಲ್ಲ ಘಟನೆಗಳಿಗೆ ಸೇರಿ ಆಚಾರ್ಯರ ವ್ಯಾಖ್ಯಾನ. ಸರಿ, ಬ್ರಹ್ಮದೇವರು ಏನು ಹೇಳಿದ್ರು? ಏಷತೇ ದೇವದೇವಾನಾಂ ಅಂಘ್ರಿಮೂಲಮುಪೇಯುಷಾಂ ವಿಪ್ರಾಣಾಂ ಸೌರಭೇಯೀಣಾಂ ಭೂತಾನಾಮಪ್ಯನಾಗತಾಂ ಆಗಸ್ಕೃತ್ ಭಯಕೃತ್ ದುಷ್ಕೃತ್ ಅಸ್ಮಲ್ಲಬ್ಧವರೋತುರಃ ಅನ್ವೇಚಯನ್ನ ಪ್ರತಿರಥೋ ಲೋಕಾನಟತಿ ಕಂಟಕ. ಬ್ರಹ್ಮದೇವರು ಹೇಳಿದ್ರಂತೆ, ಸ್ವಾಮಿ ವರಾಹರೂಪನೇ ಅಂಘ್ರಿಮೂಲಂ ಉಪೇಯುಷಾಂ ನಿನ್ನ ಭಕ್ತರಾದ ವಿಪ್ರಾಣಾಂ ಬ್ರಾಹ್ಮಣರು ಸೌರಭೇಯೀಣಾಂ ಗೋವುಗಳು ಅನಾಗಸಾಂ ಯಾವುದೇ ತಪ್ಪು ಮಾಡಿದ ಋಷಿಗಳೇ ಮೊದಲಾದವರಿಗೆ ಆಗಸ್ಕೃತ್ ಅಪರಾಧ ಮಾಡಿದ್ದಾನೆ, ಭಯಕೃತ್ ಅವರನ್ನ ಹೆದರಿಸ್ತಾನೆ, ದುಷ್ಕೃತ್ ಕೆಟ್ಟ ಕೆಲಸವನ್ನ ಮಾಡ್ತಾನೆ,
ಅವನಿಗೆ ನಾವೇ ವರವನ್ನು ಕೊಟ್ಟಿದ್ದೇವೆ ಸ್ವಾಮಿ, ನೀನು ಹೇಳಿದೆ ಹಿರಣ್ಯಾಕ್ಷಾದಿಗಳಿಗೆ ವರವನ್ನು ಕೊಡುವಂತ, ಅದರಂತೆ ಕೊಟ್ಟಿದ್ದೇನೆ. ಅನ್ವೇಷಯನ್ನ ಪ್ರತಿರಥ, ನನಗೆ ಸಮರಾದವರು ಯಾರು ಅಂತ ಎಲ್ಲ ಕಡೆ ಹುಡ್ಕೊಂಡು ತಿರುಗಾಡ್ತಾ ಇದ್ದಾನೆ. ಲೋಕಾನಟತಿ ಕಂಟಕ, ಏನಂ ಮಾಯಾವಿನಂ ದೃಪ್ತಂ ನಿರಂಕುಶಮ ಸತ್ತಮಂ ಮಾ ಕ್ರೀಡ ಬಾಲವದ್ದೇವ ಯದಾಶೀ ವಿಷಮುತ್ಥಿತಂ. ಅಲ್ಲ ಸ್ವಾಮಿ, ಇವನು ಮಾಯಾವಿ, ಅನೇಕ ಕಪಟ ವಿದ್ಯೆ ಉಳ್ಳವ, ದೃಪ್ತ, ನಿರಂಕುಶ, ಒಂದು ಧರ್ಮದ ಅಂಕುಶವೇ ಇಲ್ಲ, ಅಸತ್ತಮಂ, ಅಸಜ್ಜನರಲ್ಲಿ ಅಗ್ರಗಣ್ಯ, ಇವನು ಜೊತೆಗೆ ಆಡಬೇಡ. ಒಬ್ಬ ಬಾಲಕ ಸರ್ಪದ ಜೊತೆಗೆ ಆಡಿದ್ರೆ ಎಷ್ಟು ಡೇಂಜರಸ್, ಆ ತರಹ ಅವನ ಜೊತೆ ಆಡಬೇಡ. ದೇವರಿಗೆ ಎಚ್ಚರಿಕೆಯೋ ಇದು ಅಲ್ಲ, ಅದಕ್ಕೆ ಹೇಳಿದ್ದು ಜನರಿಗೆ ತೋರುವಂತೆ ಆ ರೀತಿ ಹೇಳಿದ್ದು ಅಂತ. ನಯಾವದೇಚ ವರ್ಧೇತ ಸ್ವಾಂ ವೇಲಾಂ ಪ್ರಾಪ್ಯ ದಾರುಣ ಸ್ವಾಂ ದೇವ ಮಾಯಾಂ ಆಸ್ಥಾಯ ತಾವತ್ ಜಹ್ಯೇನ ಮಚ್ಚುತ. ಇವನು ಬೆಳೆಯುವ ಮೊದಲು ಕೊಂದು ಬಿಡು. ಏಷಾ ಘೋರತಮ ಸಂಧ್ಯಾ ಲೋಕಶ್ಚಂಬಟ್ಕರಿ ಪ್ರಭೋ ಉಪಸರ್ಪತಿ ತರ್ವೇಚಾಂ ತುರಾಣಾಂ ಜಯಮಾವಹ. ಇದು ಘೋರವಾದ ಮುಸ್ಸಂಜೆ ಲೋಕಶ್ಚಂಬಟ್ಕರಿ, ಈ ಕತ್ತಲು ಎಲ್ಲವನ್ನ ವ್ಯಾಪಿಸಿ ಬಿಡುತ್ತದೆ. ಲೋಕಶ್ಚಂಬಟ್ಕರಿ ಅನ್ನೋದಕ್ಕೆ ಯಾರಿಗೂ ಯಾವ ಧಾತು ಅಂತ ಗೊತ್ತಿರಲಿಲ್ಲ. ನೀವು ಇಡೀ ಸಂಸ್ಕೃತ ಧಾತು ಸಾಹಿತ್ಯದಲ್ಲಿ ಹುಡುಕ್ರಿ, ಯಾವ ಧಾತು, ಇದಕ್ಕೇನರ್ಥ ಅನ್ನೋದೇ ಯಾರಿಗೂ. ಲೋಕಶ್ಚಂಬಟ್ಕರಿ ಅಂದ್ರೇನು? ಅದು ಅನುಕರಣ ಶಬ್ದವೋ? ಠಪ್ ಅಂತಾಯ್ತು ಅಂತ ಹೇಳ್ತೀವಲ್ಲ, ಆ ರೀತಿಯೋ? ಅದಕ್ಕೆ ಆಚಾರ್ಯರು ಹೇಳಿದ್ರು, ಆದರಂತೂ ಮುಖಂ ವಿದ್ಯಾತ್ ಶಂಭಟ್ಕಾರಂತು ಭಕ್ಷಣಂ. ಶಂಭಟ್ಕಾರ ಅಥವಾ ಶಂಭಟ್ಕಾರ ಅಂದರೆ ಭಕ್ಷಣ. ಈ ಸಂಜೆ ಅನ್ನೋದು ಇಡೀ ಲೋಕವನ್ನು ನುಂಗುವಂತೆ ಇದೆ, ಅಷ್ಟು ಘೋರವಾದ ವೇಳೆ. ಅದರಿಂದ ಇಲ್ಲಿ ದೇವಮಾಯಾಂ ಉಪಸ್ಥಾಯ, ನಿನ್ನ ಪರಾಕ್ರಮವನ್ನು ತೋರಿಸ್ತಾ ಇವನನ್ನು ಕೊಂದು ಬಿಡು ಹಿರಣ್ಯಾಕ್ಷನನ್ನ ಅಂತ ಅವರು ಹೇಳಿದರು. ಅಧುನೈವಾಭಿಜಿನ್ನಾಮ ಯೋಗೋ ಮೌಹೂರ್ತಿಕೋಭ್ಯಗಾತ್ ಶಿವಾಯನಸ್ತಾಂತು ಹೃದಾಂ ಆಶು ನಿಸ್ತರ ದುಸ್ತರಂ. ಅಧುನಾ ಯೋಭಿಜಿನ್ನಾಮ, ಈಗ ಅಭಿಜಿತ್ ಯೋಗ, ಒಳ್ಳೆ ಮುಹೂರ್ತ. ಈ ಒಳ್ಳೆ ಮುಹೂರ್ತದಲ್ಲಿ ಶಿವಾಯನಸ್ತ್ವಂ ಸುಹೃದಾಂ ಆಶು ನಿಸ್ತರ ದುಸ್ತರಂ, ನಿನ್ನನ್ನ ಪ್ರೀತಿಸುವ ನಮಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಸುದ್ದಿಯನ್ನ ಕೊಡು. ಅದೇನು ಅಂದ್ರೆ, ಇವನನ್ನ ಕೊಲ್ಲು. ಈ ಅಭಿಜಿತ್ ಅನ್ನೋದ್ರ ಬಗ್ಗೆ ಒಂದು ವಿಶಿಷ್ಟವಾದ ವ್ಯಾಖ್ಯಾನವನ್ನ ಆಚಾರ್ಯರು ಮಾಡುತ್ತಾರೆ. ಮಧ್ಯಾಹ್ನಸ್ತ್ವಭಿಜಿತ್ ಪ್ರೋಕ್ತ ಆಷಾಢೋತ್ತರ ಏವವಾ. ಈಗ ಅಭಿಜಿತ್ ಅಂತ ಹೇಳಿ ಇದೆ. ಈ ಅಭಿಜಿತ್ ಅನ್ನೋದು ಒಳ್ಳೆ ಮುಹೂರ್ತ, ಸಾಮಾನ್ಯವಾಗಿ ಮಧ್ಯಾಹ್ನ ಬರುತ್ತೆ. ಸಾಮಾನ್ಯವಾಗಿ ಮಧ್ಯಾಹ್ನ ಬರ್ತದೆ. ಇಲ್ಲಿ ಒಂದು ವಿಶೇಷವನ್ನ ಹೇಳ್ತಾರೆ. ಯುದ್ಧ ಮೊದಲಾದ ಕಾಲದಲ್ಲಿ ಅದು ಅತ್ಯಂತ ಪ್ರಶಸ್ತ. ಯಾಕೆಂದರೆ ಶನಿಯ ದೃಷ್ಟಿ ಅಲ್ಲಿ ಇರಲ್ಲ. ತಾವತ್ ಸೌರ್ಯನ ದೃಷ್ಟಿ ಕುಜಕೃತಮಶುಭಂ ನೈವ ವೃಕ್ಷಸ್ಯ ಯೋಗ ಲಕ್ಷ್ಮೀಂ ಆರೋಗ್ಯ ಸಂಪತ್ ಕ್ಷಿತಿಮತ ಯುವತೀಂ ತತ್ರ ಗಂತಾ ಲಭೇತ. ಈ ಅಭಿಜಿತ್ ಮುಹೂರ್ತದಲ್ಲಿ ಹೋಗುವವ ನೀವು ಯಾವ ನಕ್ಷತ್ರವನ್ನು ನೋಡಬೇಕಾಗಿಲ್ಲ. ಒಳ್ಳೆಯ ಸಂಪತ್ತನ್ನು, ಆರೋಗ್ಯ ಭಾಗ್ಯವನ್ನು, ಭೂಮಿಯನ್ನು, ಒಳ್ಳೆಯ ಹೆಣ್ಣನ್ನು ಹೊಂದುತ್ತಾನೆ. ಯಾವಾಗ? ಅಭಿಜಿನ್ ಮುಹೂರ್ತದಲ್ಲಿ ಹೊರಟ್ರೆ. ಈ ಅಭಿಜಿತ್ ಅನ್ನೋದು ಅಷ್ಟು ಪ್ರಶಸ್ತವಾದ ಕಾಲ. ಇದು ಎರಡು ಆಷಾಢ ಮೊದಲಾದವುಗಳಲ್ಲಿ ಮಧ್ಯಾಹ್ನ. ಇನ್ನು ಬೇರೆ ಶೋಣ ಮೊದಲಾದವುಗಳಲ್ಲಿ ಮಧ್ಯಾಹ್ನವೇ ಬರಬೇಕು ಅಂತಿಲ್ಲ. ಆ ತರಹದ ಯಾವುದೋ ಒಂದು
ಕಾಲದಲ್ಲಿ ಈ ಅಭಿಜಿನ್ ಮುಹೂರ್ತ ಸಂಜೆ ಬಂದಿದೆ. ಅದ ಆಚಾರ್ಯದನ್ನು ಹೇಳಿದ್ರು, ಶ್ರವಣಸ್ಯಾಪಿ ಪೂರ್ವಾರ್ಧೋ ವಿಶುವಂಚ ಅಭಿಜಿತ್ ಸ್ಮೃತ. ಕೆಲವೊಮ್ಮೆ ಆಷಾಢದ ಉತ್ತರಾರ್ಧ, ಕೆಲವೊಮ್ಮೆ ಉತ್ತರಾಚಾಢ ನಕ್ಷತ್ರ ಇರುವಾಗಲೂ ಕೂಡ ಅಭಿಜಿನ್ ಮುಹೂರ್ತ ಬರ್ತದೆ, ಕೆಲವೊಮ್ಮೆ ಶ್ರವಣ ನಕ್ಷತ್ರದ ಪೂರ್ವಾರ್ಧ ಅವಾಗಲೂ ಅಭಿಜಿನ್ ಮುಹೂರ್ತ ಬರ್ತದೆ, ಕೆಲವೊಮ್ಮೆ ಮಾಸದಲ್ಲಿ ಈ ರೀತಿ ವ್ಯತ್ಯಾಸ ಆಗತ್ತೆ, ಕೆಲವೊಮ್ಮೆ ನಕ್ಷತ್ರವನ್ನು ಇಟ್ಟುಕೊಂಡು ಈ ಎರಡೂ ನಕ್ಷತ್ರಗಳು ಕೂಡ ಪೂರ್ವ ಉತ್ತರಾಷಾಢ ಮತ್ತು ಶ್ರವಣ ಪೂರ್ವಪಾದ ಇವುಗಳನ್ನು ಕೂಡ ಅಭಿಜಿನ್ ಮುಹೂರ್ತದಲ್ಲಿ ಹೇಳಲಿಕ್ಕೆ ಬರ್ತದೆ, ನೋಡಲಿಕ್ಕೆ ನಮಗೆ ಸಿಗತ್ತೆ. ಅದರಿಂದಾಗಿ ಇಂತಹ ಮುಹೂರ್ತದಲ್ಲಿ ನೀನು ಕೊಂದುಬಿಡು ಅಂತ ಅಂದರೆ ಸಂಜೆ ಬಂದಾಗ ಶ್ರವಣ ನಕ್ಷತ್ರದ ಶ್ರವಣಸ್ಯಾಪಿ ಪೂರ್ವಾರ್ಧೋ ವಿಶುವಂಚ ಅಭಿಜಿತ್ ಸ್ಮೃತ. ಸೂರ್ಯ ಸಿದ್ಧಾಂತ ಮೊದಲಾದವುಗಳಲ್ಲಿ ಆಪ್ಯಶ್ಚೈವ ಅಭಿಜಿತ್ ಪ್ರಾಂತೆ ಅಂತ ಹೇಳ್ತಾರೆ. ಅಭಿಜಿತ್ ಅಂದರೆ ಯಾವುದು, ಉತ್ತರದಲ್ಲಿ ಮತ್ತು ದಕ್ಷಿಣದ ಜ್ಯೋತಿಷ ಪದ್ಧತಿಯಲ್ಲಿ ಬಹಳ ವ್ಯತ್ಯಾಸಗಳಿರುತ್ತೆ. ನಾವು ಮಾಂದಿ ಅಂತ ಒಂದು ಹೇಳ್ತೇವೆ, ಉತ್ತರದವರು ಮಾಂದಿ ಇದೆ ಅಂತಲೇ ಅದು ಆ ವಸ್ತು ಇದೆ ಅಂತಲೇ ಒಪ್ಪಲ್ಲ. ನಾವು ಮಾಂದಿ ಅಂತ ಹೇಳಿ ಶನಿಯ ಮಗನನ್ನು ಒಬ್ಬನನ್ನು ಹೇಳ್ತೇವೆ, ಅಂದರೆ ದಕ್ಷಿಣದವರು. ಬಹಳ ವ್ಯತ್ಯಾಸ ಇದೆ. ಆದರೆ ಸರ್ವಸಮ್ಮತವಾಗಿ ಅಭಿಜಿನ್ ಮುಹೂರ್ತ ಅಂತನ್ನೋದು ಸಾಮಾನ್ಯವಾಗಿ ಹೀಗೆ ಬರುತ್ತೆ ಅನ್ನೋದು ಇದರ ಅಭಿಪ್ರಾಯ. ಅವಧಾರ್ಯ ವಿರಿಂಚಸ್ಯ ನಿರ್ವ್ಯಳೀಕಮೃತಂ ವಚಃ ಪ್ರಹಸ್ಯ ಪ್ರೇಮ ಗರ್ಭೇಣ ತದಪಾಂಗೇನ ತೋಬ್ರವೀತ್ ಸೋಗ್ರಹೀತ್. ಆಗ ಬ್ರಹ್ಮದೇವರು ಈ ರೀತಿ ಹೇಳ್ತಾ ಇದ್ದಾಗ ನಿರ್ವ್ಯಳೀಕಂ, ಯಾವುದೇ ತಪ್ಪು ಇಲ್ಲ ಅವ್ರು ಹೇಳ್ತಾ ಇರೋದು, ಯಾಕೆಂದ್ರೆ ಅವ್ರಿಗೆ ಮನೋಭಾವನೆ ದೇವರು ಸರ್ವಸಮರ್ಥ ಅಲ್ಲ ಅಂತ ಅಲ್ಲ, ಅದಕ್ಕಾಗಿ ನಿರ್ವ್ಯಳೀಕಂ. ಇನ್ನು ಲೋಕದ ಪ್ರಕಾರ ಈ ವೇಳೆ ಅಂತನ್ನೋದು ಅತ್ಯಂತ ಸಮಸ್ಯೆ. ಲೋಕದ ಪ್ರಕಾರ ಇದು ಅತ್ಯಂತ ಸಮಸ್ಯಾಪೂರ್ಣವಾದ ಸಂದರ್ಭ. ಆದ್ದರಿಂದ ಪ್ರಹಸ್ಯ ಪ್ರೇಮ ಗರ್ಭೇಣ ತದಪಾಂಗೇನ ತೋಬ್ರವೀತ್, ಪ್ರೇಮ ಗರ್ಭೇಣ ಪ್ರೀತಿಯಿಂದ ಆ ಬ್ರಹ್ಮದೇವರ ಅಭಿಪ್ರಾಯವನ್ನು ಸ್ವೀಕರಿಸಿದ. ತತಸ್ತಪತ್ನ ಮುಖತಶ್ಚರಂತ ಮುಕುತೋಭಯಂ ಜಘಾನೋತ್ಪತ್ಯ ಗದಯ ಹನಾವಸುರಮಚ್ಯುತ. ಆಮೇಲೆ ಮುಖತಃ ಚರಂತಂ, ಎಚ್ಚರದಿಂದ ಯುದ್ಧ ಮಾಡಲಿಕ್ಕೆ ಅಂತ ಬರ್ತಾ ಇದ್ದಾನೆ. ಒಮ್ಮೆಲೆ ನುಗ್ಗಿ ಅವನ ಕಪೋಲಕ್ಕೆ ಗದೆಯಿಂದ ಹೊಡೆದ ಅಂತೆ ದೇವರು. ಸಾಹತ ತೇನ ಗದಯ ವಿಗತ ಭಗವತ್ಕರಾತ್ ವಿಘೂರ್ಣಿತ ಭೃಚಂ ರೇಜೆ ತದದ್ಭುತ ಮಿವಾಭವತ್. ಆಗ ಒಂದು ದೊಡ್ಡ ಅಚ್ಚರಿ, ಯಾರೂ ಕೂಡ ಎಣಿಸದಂತಹ ಅಚ್ಚರಿಯಾಯಿತು. ದೇವರು ಗದೆ ತಗೊಂಡು ಹೊಡೆದಾಗ ಗದೆ ಕೆಳಗಡೆ ಬಿತ್ತು, ಅವನಿಗೇನಾಗಲಿಲ್ಲ. ಸತದಾ ಲಬ್ಧ ವೀರ್ಯೋಪಿ ನವಬಾಧೆ ನಿರಾಯುಧನ್ ಮಾನಯಂತ ಮೃದೇ ಧರ್ಮಂ ವಿಶ್ವಕ್ಸೇನಂ ಪ್ರಕೋಪಯನ್. ಯಾವಾಗ ದೇವರು ಗದೆಯಿಂದ ಅವನಿಗೆ ಹೊಡಿಲಿಕ್ಕೆ ಹೋಗಿ ಕೈ ಜಾರಿ ಕೆಳಗಡೆ ಬಿತ್ತೋ ಅವಾಗ ಪ್ರತ್ಯಾಕ್ರಮಣ ಮಾಡಲಿಲ್ಲ ಹಿರಣ್ಯಾಕ್ಷ. ನಾನು ಧರ್ಮನಿಷ್ಠ ಅಂದ ಅಂತೆ, ಯಾಕೆಂದ್ರೆ ದೇವರನ್ನ ಕೋಪಗೊಳಿಸ್ಲಿಕ್ಕಾಗಿ. ತಾಂಟ್ ಅಂತ ಒಂದಿರತ್ತಲ್ಲ ಯುದ್ಧದಲ್ಲಿ, ಅದು ಪರಿಣಾಮ ಉಂಟು ಮಾಡುತ್ತೆ. ಯಾಕೆ ವಿಶ್ವಕ್ಸೇನಂ ಪ್ರಕೋಪಯನ್, ದೇವರನ್ನ ಅವಮಾನ ಮಾಡಬೇಕು ಅಂತ. ಗದಾಯಾಮ ಅಪವಿದ್ಧಾಯಾಮ ಮಹಾಹಾಕಾರೇ ವಿನಿರ್ಗತೆ ಮಾನಯನ್ ಮಾನಯಾಮಾತ ತದ್ಧರ್ಮಂ ಸುನಾಭಂಚ ಅಸ್ಮರದ್ವಿಭುಹು. ಗದಾಯಾಮ ಅಪವಿದ್ಧಾಯಾಮ, ದೇವರು ಗದೆ ಬಿದ್ದಾಗ ಹಾ ಹಾ ಅಂತ ಎಲ್ಲ ಕಡೆ ಎಲ್ಲರೂ ಅನ್ಲಿಕ್ಕೆ ಶುರು ಮಾಡಿದ್ರಂತೆ, ದೇವ್ರ ಗದೆ ಬಿದ್ದೋಯ್ತಲ್ಲ ಅಂತ. ಅವಾಗ ದೇವ್ರೇನು ಮಾಡಿದ, ಮತ್ತೆ ಆ ಗದೆಯನ್ನು ತೆಗೆದುಕೊಳ್ಳೋಲ್ಲ ಅಂತ. ಮಾನಯಾಮಾಸ ತದ್ಧರ್ಮಂ ಸುನಾಭಂಚ ಅಸ್ಮರದ್ವಿಭುಹು,
ಆಮೇಲೆ ಚಕ್ರವನ್ನು ಸ್ಮರಣೆ ಮಾಡಿದನಂತೆ. ಇದನ್ನ ಮಾನಯಾಮಾಸ ತದ್ಧರ್ಮಂ ಅಂತ ಒಂದು ಮಾತಿದೆ, ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಬರೀತಾರೆ. ಧರ್ಮ ಸತ್ಯ ಇತಿ ಪ್ರೋಕ್ತ ಧರ್ಮಶ್ಚಾಪಿ ಹರೇ ಪ್ರಿಯ ಇತಿ ಬ್ರಾಹ್ಮೇ. ಧರ್ಮ ಅನ್ನೋದು ಸತ್ಯ, ಯಥಾರ್ಥವಾದ ನಡವಳಿಕೆ, ಅದನ್ನೇ ಧರ್ಮ ಅಂತ ಕರೆಯೋದು. ಆ ಧರ್ಮ ದೇವರಿಗೆ ಪ್ರಿಯ. ಯಥೇಚ್ಛವ ಸರ್ವಂತು ಮನತಾ ದೇಹತೋಪಿ ವಾ ಕರ್ತುಂ ಶಕ್ತೋಪಿ ಶಾಸ್ತ್ರಾದ್ಯ ಲೀಲೆಯ ಇವ ಅನಂತ ಶಕ್ತಿನಃ ಇತಿ ವಾರಾಹೇ. ವಸ್ತುತಃ ದೇವರಿಗೆ ಆಯುಧ ಬೇಡ, ಅವನು ಗದೆ ಬಿಸಾಡೋದೇನು, ಚಕ್ರ ತಗೊಂಡು ಇವನು ಕೊಲ್ಲೋದೇನು, ಅದು ಲೀಲೆ. ಗದೆಯನ್ನು ಹಿಡ್ಕೊಳ್ಳೋದು ದೇವರಿಗೆ ಲೀಲೆಯೇ ವಿನಃ ಬೇರೆ ಅಲ್ಲ. ತಂ ವ್ಯಗ್ರಚಕ್ರಂ ದ್ಯುತಿಪುತ್ರಾಭಿಧೇನ ಸ್ವಪಾರ್ಷದ ಮುಖ್ಯೇನ ವಿಸಜ್ಜಮಾನಂ ಚಿತ್ರಾವಾಚಸ್ತದ್ವಿಧಾಂ ಖೇಚರಾಣಾಂ ತತ್ರಸ್ಮಾತಂ ಸ್ವಸ್ತಿ ಮೇತೆ ಅಮುಂ ಜಹೀತಿ. ಈ ರೀತಿ ತಂ ವ್ಯಗ್ರಚಕ್ರಂ, ಚಕ್ರ ಅಂತನ್ನೋದು ದೇವರ ಕೈಯಲ್ಲಿ ತಿರುಗುತ್ತಾ ಇರಬೇಕಾದ್ರೆ ಎಲ್ಲರೂ ನೋಡಿದರಂತೆ ದೇವರ ಮಹಿಮೆಯನ್ನು ಬಲ್ಲ, ದೇವರಲ್ಲಿ ಭಕ್ತಿ ಇರುವ, ಅವತ್ತಿನ ಕಾಲದಲ್ಲಿ ಯುದ್ಧ ಮಾಡ್ತಾ ಇದ್ದ ಪ್ರತಿಯೊಬ್ಬರೂ ಕೂಡ ಬಹಳ ಮಾತನಾಡ್ಲಿಕ್ಕೆ ಶುರು ಮಾಡಿದ್ರು. ಓ ದೇವರೇ ಕೊಂದು ಬಿಡು ಅವನನ್ನ, ನಮಗೂ ಒಳ್ಳೆಯದಾಗಲಿ ಇಂತ. ಸತನ್ ನಿಶಮ್ಯಾತ್ತ ರಥಾಂಗಮಗ್ರತೋ ವ್ಯವಸ್ಥಿತಂ ಪದ್ಮ ಫಲಾತಲೋಚನಂ ವಿಲೋಕ್ಯ ತಾಮರಚ ಪರಿಪ್ಲುತೆಂದಿಯೋ ವೃಷಾ ಸ್ವದಂತ ಛದಮಾದಶ ಶ್ವಸನ್. ಯಾವಾಗ ದೇವರು ಚಕ್ರವನ್ನ ಹಿಡಿದು ಈಗ ನೋಡಿದ, ಅವನನ್ನು ನೋಡಿ ಹಿರಣ್ಯಾಕ್ಷನಿಗೆ ಸಿಟ್ಟೋ ಸಿಟ್ಟು, ಹಲ್ಮುಡಿ ಕಚ್ಕೊಂಡು ದೇವರನ್ನ ಸಿಟ್ಟಿನಿಂದ ನೋಡ್ಲಿಕ್ಕೆ ಶುರು ಮಾಡಿದ ಅಂತೆ. ಕರಾಳದಂಷ್ಟ್ರಶ್ಚಕ್ಷುರ್ಭ್ಯಾಂ ಸಂಚಕ್ಷಾಣೋ ದಹನ್ನಿವ ಅಭಿದೃತ್ಯ ಸ್ವಗದಯ ಹತೋಸೀತ್ಯಭ್ಯನದ್ಧರಿಂ. ಚಕ್ರವನ್ನು ಹಿಡಿದುಕೊಂಡ ದೇವರನ್ನು ನೋಡಿ ಸಿಟ್ಟಿನಿಂದ ಸತ್ತೆ ನೀನಿವತ್ತು ಅಂತ ಹೇಳಿ ಓಡಿ ಹೋಗಿ ಗದೆಯನ್ನು ಬೀಸಿದ ಅಂತೆ. ಪದಾತವ್ಯೇನ ತಾಂ ಸಾಧೋ ಭಗವಾನ್ ಯಜ್ಞಸೂಕರ ಲೀಲಯ ಮಿಷತಶ್ಚತ್ರೋ ಪ್ರಾಹರ ದ್ವಾತರಂ ಹಸ. ವೇಗವಾಗಿ ತನ್ನೆಡೆಗೆ ಬರುವ ಗದೆಯನ್ನು ಎಡಗಾಲಿನಿಂದ ಒದ್ದು ಆಚೆ ಹಾಕಿದ ಅಂತೆ ದೇವರು. ಆಹಚಾಯುಧ ಮಾಧತ್ಸ್ವ ಘಟಸ್ವತ್ವಂ ಜಿಗೀಷಸಿ ಇತ್ಯುಕ್ತ ಸತದಾ ಭೂಯ ತಾಡಯನ್ ವ್ಯನದದ್ಭೃಶಂ. ದೇವರು ಈ ಬಾರಿ ಹೇಳಿದ, ತಗೊಳ್ಳೋ ಗದೇನ, ಆಗ ನನಗೆ ದೊಡ್ಡದಾಗ ಚಾನ್ಸ್ ಕೊಟ್ಟಿ, ತಗೋ ಗದೇನ ಅಂತ ನೀನು ಅವಾಗ ಚಾನ್ಸ್ ಕೊಟ್ಟಿ, ನಾನು ಈಗ ನಿನಗೆ ಹೇಳ್ತಾ ಇದ್ದೇನೆ, ನನ್ನ ಕಾಲಿನಿಂದ ನಿನ್ನ ಗದೆಯನ್ನು ಒದ್ದು ಆಚೆ ಕೆಡವಿ ಹೇಳ್ತಾ ಇದ್ದೇನೆ, ತಗೋ ಗದೇನ, ಯುದ್ಧ ಮಾಡು, ಘಟಸ್ವ ಯದಿ ಶಕ್ಯಸೆ, ಚಾನ್ಸ್ ಕೊಡ್ತಾ ಇದ್ದೀನಿ, ಯುದ್ಧ ಮಾಡು, ಐ ಆಮ್ ಪ್ರೊವೈಡಿಂಗ್ ಚಾನ್ಸ್ ಟು ಯುದ್ಧ ಮಾಡು ಅಂತಂದ. ತಾಂಸ ಆಪತತೀಂ ವೀಕ್ಷ ಭಗವಾನ್ ಸಮವಸ್ಥಿತ ಜಗ್ರಾಹ ಲೀಲಯ ಪ್ರಾಪ್ತಾಂ ಗರುತ್ಮಾನಿವ ಪನ್ನಗೀಂ. ಅವನು ಏನು ನಾಚಿಕೊಳ್ಳೋದು ಅವೆಲ್ಲ ಏನು ಮಾಡಲಿಲ್ಲ, ಮತ್ತೆ ಹೊಡಲಿಕ್ಕೆ ಬಂದ ಅಂತ ಗದೆ ತಗೊಂಡು. ಆಗ ಗರುಡ ಹಾವನ್ನು ಹಿಡಿಯುವ ಹಾಗೆ ಆ ಗದೆಯನ್ನು ಹಿಡಿದ. ಸ್ವಪೌರುಚೆ ಪ್ರತಿಹತೆ ಹತಮಾನೋ ಮಹಾತುರ ನೈಚ್ಛದ್ ಗದಾಂ ದೀಯಮಾನಾಂ ಹರಿಣಾ ವಿಗತ ಪ್ರಭಾ. ಆಮೇಲೆ ಆ ಗದೆಯನ್ನು ಉಲ್ಟಾ ಹಿಡ್ಕೊಂಡು ದೇವರು ಕೊಟ್ಟ, ತಗೋ ಎರಡನೇ ಬಾರಿ ಕೊಡ್ತಾ ಇದ್ದೀನಿ ತಗೋ ಅಂದ. ಯಾವಾಗ ಈ ರೀತಿ ಆಯ್ತೋ ಹಿರಣ್ಯಾಕ್ತ ಹೇಳಿದ, ಬೇಡ ಅಂದ. ಜಗ್ರಾಹ ತ್ರಿಶಿಖಂ ಶೂಲಂ ಜ್ವಲನಂ ಜ್ವಲಿತಂ ಜ್ವಲನೋಪಮಂ ಯಜ್ಞಾಯ ಧೃತರೂಪಾಯ ವಿಪ್ರಾಯ ಅಭಿಚರಣ್ಯಥಾ. ತ್ರಿಶೂಲವನ್ನು ಹಿಡಿದುಕೊಂಡ ಅಂತೆ ದೇವರನ್ನು ಕೊಲ್ಲಬೇಕು ಅಂತ. ತದೌಜಸ ದೈತ್ಯ ಮಹಾಭಟಾರ್ಪಿತಂ ಚಕಾಸದಂತಃ ಉದೀರ್ಣ ದೀಧಿತಿ ಚಕ್ರೇಣ ಚಿಚ್ಛಾಯದ ನಿಶಾತ ನೇಮಿನ ಹರಿರ್ಯಥಾ ತಾರ್ಕ್ಷ ಪತತ್ರ ಮುಜ್ಜಿತಂ. ಯಾವಾಗ ಆ ಶೂಲವನ್ನು ಎಸೆದ ವೇಗವಾಗಿ ಆಗಸದಲ್ಲಿ ದೂರದಿಂದ ಬರ್ತಾ ಇದೆ, ಅದನ್ನು ಚಕ್ರದಿಂದ ಕತ್ತರಿಸಿ ಹಾಕಿದ. ವೃಕ್ಷೇ ಸ್ವಶೂಲೆ ಬಹುಧಾರಿಣಾ ಹರೇ
ಪ್ರತ್ಯೇತ್ಯ ನಿಸ್ತೀರ್ಣ ಮುರೋ ವಿಭೂತಿ ಮತ್ ಪ್ರವೃದ್ಧ ರೋಷ ಸಕಠೋರ ಮುಷ್ಟಿನ ನದನ್ ಪ್ರಹೃತ್ಯ ಅಂತರಧೀಯತಾತುರಃ. ಹೀಗೆ ಯುದ್ಧ ಮಾಡುವ ತನ್ನ ಪರಾಕ್ರಮವೆಲ್ಲ ತೋರಿ ಹೋದ ಮೇಲೆ ಸಿಟ್ಟಿನಿಂದ ತನ್ನ ಮುಷ್ಟಿಗಟ್ಟಿ ದೇವರ ಎದೆ ಮೇಲೆ ಗುದ್ದಿ ಕಣ್ಮರೆಯಾದ ಅಂತೆ. ತೇನೇತ್ತಮಾಹತ ಕ್ಷತ್ತಃ ಭಗವಾನ್ ಆದಿಶೂಕರಃ ನಾಕಂಪತ ಮನಾಗ್ವಾಪಿ ಸ್ರಜಾಹತ ಇವದ್ಯುಪಃ. ಜೋರಾಗಿ ಬಂದು ಗುದ್ದಿದ್ರೆ ದೇವರು ಅಲಗಾಡ್ಲೇ ಇಲ್ಲ. ಅವನು ಗುದ್ದಿದ ಫೋರ್ಸ್ಗೆ ಎದೆ ಎರಡು ಸೀಳಾಗ್ಬಿಡ್ಬೇಕು ಆ ಥರ ಗುದ್ದಿದ್ದೇನೆ ಅಂತ ಅವನಿಗೆ. ದೇವರಿಗದು ಹೇಗೆ ಪರಿಣಾಮ? ಸ್ರಜಾಹತ ಇವದ್ವಿಪಃ, ಹಾರದಲ್ಲಿ ಹೂವಿನ ಹಾರದಲ್ಲಿ ಆನೆ ಮೇಲೆ ಹೊಡೆದ್ರೆ ಏನು ಪರಿಣಾಮ ಆಗಬೇಕು ಆ ಪರಿಣಾಮ ಅಷ್ಟೆ. ಅಥೋರುಧಾತೃ ಜನ್ಮಾಯಾಂ ಯೋಗಮಾಯೇಶ್ವರೇ ಹರೌ ಯಾಂವಿಲೋಕ್ಯ ಪ್ರಜಾಸ್ತ್ರಸ್ತಾ ಮೇನಿರೇ ಸ್ಯೋಪಸಂಯಮಂ. ಆಮೇಲೆ ತನ್ನ ಬ್ಲ್ಯಾಕ್ ಮ್ಯಾಜಿಕ್ ತೋರಿಸ್ಲಿಕ್ಕೆ ಶುರು ಮಾಡಿದ ಹಿರಣ್ಯಾಕ್ಷ. ಪ್ರವವುರ್ವಾಯವಶ್ಚಂಡಾಹ, ಹೊರಟಾದ ಗಾಳಿ ಬೀಸಿತು ಎಲ್ಲ ಕಡೆ. ತಮ ಪಾಂಸವ ಮೈರಯನ್, ಧೂಳು ಎಲ್ಲ ಕಡೆ ಮುಸುಕಿತು. ಓ, ಇದು ಯಾವುದೋ ಬೇರೆಯೇ ಕಾಲ, ಪ್ರಳಯ ಕಾಲ ಅಂತ ಅಂದ್ಕೊಂಡ್ಬಿಟ್ರಂತೆ. ದೌರ್ನಷ್ಟ ಭಗಣಾಭ್ರೋಗೈಹಿ ಸವಿದ್ಯುತ್ ಸ್ತನಯಿತ್ತು ಭೀಹಿ. ಎಲ್ಲ ಕಡೆ ಕತ್ತಲು, ಮೋಡ ಎಲ್ಲ ತುಂಬಿಕೊಂಡಿವೆ. ದಿಗ್ಭ್ಯೋ ನಿಪೇತುರ್ ಗ್ರಾವಾಣ ಕ್ಷೇಪಣೆ ಪ್ರಹಿತ ಇವ, ದಿಕ್ಕು ದಿಕ್ಕುಗಳಿಂದ ಕಲ್ಲುಗಳು ಬಂದು ಬೀಳುತ್ತಾ ಇವೆ. ಗಿರಯ ಪ್ರತ್ಯದೃಶ್ಯಂತ ನಾನಾಯುಧ ಮುಚೋನಘ, ಬೆಟ್ಟಗಳಿಂದ ಆಯುಧಗಳು ಬರ್ತಾ ಇವೆ. ದಿಗ್ವಾಸಸೋ ಯಾತು ಧಾನ ವರ್ಷದ್ಭಿ ಪೂಜಕೆ ಚಾತೃ ವಿಣ್ಮೂತ್ರಾಸ್ಥೀನಿ ಚಾಸಕೃತ್. ಮೋಡಗಳಿಂದ ರಕ್ತ, ಕೀವು ಇತ್ಯಾದಿಗಳು ಬೀಳ್ತಾ ಇವೆ, ಅಮಂಗಳವಾದ ಪದಾರ್ಥಗಳು. ಗಿರಯ ಪ್ರತ್ಯದೃಶ್ಯ ದಿಗ್ವಾಸಸೋ ಯಾತು ದಾನಾಹ ಶೂಲಿನೋ ಮುಕ್ತ ಮೂರ್ಧಜಾಹ. ಇನ್ನೊಂದು ಕಡೆ ದಿಗಂಬರರಾಗಿ ಶೂಲವನ್ನು ಹಿಡಿದುಕೊಂಡು ದಿಗಂಬರರಾಗಿ ಕುಣಿತಾ ಇದ್ದಾರೆ. ಬಹುಬಿರಿ ಅಕ್ಷರಕ್ಷೋಭಿ ಪ್ರತ್ಯಶ್ವರಥ ಕುಂಜರೈಹಿ ಆತತಾಯಿ ಬಿರುತ್ಸೃಷ್ಟ ಹಿಂಸಾವಾಚೋತಿ ವೈಶತಾಹ. ಋಷಿಗಳ ಹತ್ತಿರ, ಅದೇ ಸಂದರ್ಭದಲ್ಲಿ ಬೇರೆ ಬೇರೆಯವರ ಹತ್ತಿರ ಪಿಶಾಚಿಗಳು ಯಾತುದಾನರೆಲ್ಲ ಹೋಗಿ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತಾ ಇದ್ದಾರೆ. ಪ್ರಾದುಷ್ಕೃತಾನಾಂ ಮಾಯಾನಾಂ ಆಸುರೀಣಾಂ ವಿನಾಚನಂ ಸುದರ್ಶನಾಸ್ತ್ರಂ ಭಗವಾನ್ ಪ್ರಾಯುಂತ ದಯಿತಂ ತ್ರಿಪಾತ್. ಈ ಎಲ್ಲ ದುಷ್ಕೃತ್ಯಗಳನ್ನು ನಾಚ ಮಾಡುವ ಸಲುವಾಗಿ ದೇವರು ಚಕ್ರವನ್ನೆಸೆದ ಅಂತೆ. ತದಾದಿತೇ ಸಮಭವತ್ ಸಹಸಾ ಹೃದಿವೇ ಪಥು ಸ್ಮರಂತ್ಯ ಭರ್ತುರಾದೇಶಂ ಸ್ತನಾಚ ಅಸೃಕ್ ಪ್ರಸುಸ್ರುವೇ. ಆಗ ದಿತಿಗೆ ಸ್ಮರಣೆಗೆ ಬಂತು ಶಾಪ. ಅಷ್ಟು ಹೊತ್ತಿಗೆ ಸುದರ್ಶನಾಸ್ತ್ರ ಬರಲಿಕ್ಕೆ ಶುರು ಆಯಿತು. ಸುದರ್ಶನ ದೇವರು ಬಿಟ್ಟ ಚಕ್ರ ಎಲ್ಲ ಮಾಯೆಗಳನ್ನು ನಾಚ ಮಾಡಿ ಹಿರಣ್ಯಾಕ್ಷನತ್ತ ಬರ್ತಾ ಇರಬೇಕಾದ್ರೆ ಅವಳ ಎದೆಯಿಂದ ರಕ್ತ ಹೊರಗಡೆ ಬಂತಂತೆ, ದ್ವಿತೀಯ ಎದೆಯಿಂದ. ಯುಧಸ್ತಾಸು ಸ್ವಮಾಯಾಸು ಭೂಯಶ್ಚ ಆವ್ರಜ್ಯ ಕೇತವಂ ಉಪೋಪಗೂಹಮಾನೋಂ ದದೃಶೇ ಅವಸ್ಥಿತಂ ಬಹಿಹಿ. ಅವನು ಹಿರಣ್ಯಾಕ್ಷ ಇತ್ತ ಇನ್ನೂ ಬಿಟ್ಟಿಲ್ಲ, ದೇವರನ್ನು ಅಪ್ಪಿಕೊಂಡು ಪುಡಿ ಪುಡಿ ಮಾಡಿಬಿಡಬೇಕು ಅಂತ ಹೋದ ಬಲವಾದ ಅಪ್ಪಿಗೆಯಿಂದ. ಆದರೆ ಎಷ್ಟು ಅಪ್ಪಿಕೊಂಡ್ರು ದೇವರು ಇವನ ಅಪ್ಪಿಗೆಯಿಂದ ಹೊರಗಡೆ ಇದ್ದಾನೆ, ಇವನ ಬಾಹುಮೂಲಗಳಿಗೆ ಸಿಗುತ್ತಾ ಇಲ್ಲ. ತಮ್ ಮುಷ್ಟಿಭಿರ್ವಿನಿಗ್ಧಂತಂ ವಜ್ರಸಾರಯರ ಜೋಕ್ಷಜ ಕರೇಣ ಕರ್ಣ ಮೂಲೇಹನ್ ಯಥಾ ತ್ವಾಷ್ಟ್ರಂ ಮರುತ್ಪತಿ. ಆಮೇಲೆ ಒಂದು ಹಂತದಲ್ಲಿ ಅವನ ಹತ್ತಿರ ಬಂದ ಈ ಕಿವಿಯ ಮೂಲಕ್ಕೆ ಒಂದು ಹೊಡೆದ ಅಂತೆ ದೇವರು. ಸಮಾಹತೋ ವಿಶ್ವಸೃಜಾಹ್ಯವಜ್ಞಯ ಪರಿಭ್ರಮದ್ಗಾತ್ರ ಉದಸ್ತಲೋಚನ ವಿಕಿರಣ ಬಾಹೋಂಗ್ರಿ ಶಿರೋಧರೋಪತತ್ ಯಥಾ ನಗೇಂದ್ರೋ ಲುಳಿತ ನಭಸ್ವತ. ಯಾವಾಗ ದೇವರು ಸುಮ್ಮನೆ ಬಲ ಏನು ಬಳಸ್ತಿಲ್ಲ, ಸುಮ್ಮನೆ ಹೊಡೆದಿದ್ದಂತೆ ದೇವರು, ಅವಾಗ ಪರಿಭ್ರಮದ್ಗಾತ್ರ ಗಡಗಡ ಗಡಗಡ ಮೈ ನಡುಗಲಿಕ್ಕೆ ಶುರು ಆಯಿತು. ಕಣ್ಣುಗುಡ್ಡೆಗಳೆಲ್ಲ ಹೊರಗಡೆ ಬಂತು. ಕೈ ಕಾಲುಗಳು ಸ್ವಾಧೀನ ತಪ್ಪಿಕೊಂಡು ಎಲ್ಲವನ್ನ ಚಾಚಿಕೊಂಡು ಧಬಕ್ಕಂದಿದೋದ. ಕ್ಷಿತೌ ಶಯಾನಂ ತಮಕುಂಠ ವರ್ಚಸಂ ಕರಾಳದಂಷ್ಟ್ರಂ ಪರಿದಷ್ಟ ದಚ್ಛದಂ ಅಜಾದಯೋ ವೀಕ್ಷ ಶಶಂಸುರಾಗತ ಓಹೋ ಇಮಾಂ ಕೋನು ಲಭೇತ ಸಂಸ್ಥಿತಿಂ.
ಭೂಮಿಯಲ್ಲಿ ಮಲಗಿದ್ದಾನೆ. ದೇವರ ಬಗೆಗೆ ಸಿಟ್ಟು ಹಾಗೇ ಇದೆ, ಉಗ್ರವಾದ ಕೋಡೆ ಇದೆ. ಕೋರೆದ ಅವನು ಹಲ್ಲುಗಳನ್ನು ಗಟ್ಟಿಯಾಗಿ ಕಚ್ಚಿಕೊಂಡಿದ್ದಾನೆ, ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಬ್ರಹ್ಮಾದಿಗಳೆಲ್ಲ ಬಂದು ಹೀಗೆ ನೋಡಿದರಂತೆ, ಈ ತರಹದ ಸಾವು ಯಾರಿಗೆ ಬರಬೇಕು? ನಿನ್ನ ಭಕ್ತರಿಗಲ್ದೆ ಇನ್ಯಾರಿಗೆ ಬರಬೇಕು? ಎಂ ಯೋಗಿನೋ ಯೋಗ ಸಮಾಧಿನ ಹರೇರ್ ಧ್ಯಾಯಂತಿ ಲಿಂಗಾದ ಸತೋ ಮುಮುಕ್ಷವಃ. ಕೆಟ್ಟದರಿಂದ ಬಿಡುಗಡೆಯನ್ನು ಹೊಂದಲು ಬಯಸಿ ಯೋಗಿಗಳು ನಿನ್ನ ಎದುರುಗಡೆ ಸಾಯ್ಬೇಕು ಅಂತ ಬಯಸ್ತಾರೆ. ಅಂಥದ್ದು ತಸ್ಯೈಷ ದೈತ್ಯರು ಚವ ಪದಾಹತೋ ಮುಖಂ ಪ್ರಪಶ್ಯನ್ ತನುಮುತ್ಸ ಸರ್ಜ. ನಿನ್ನ ಮುಖವನ್ನೇ ನೋಡ್ತಾ ಸತ್ನಲ್ಲ. ಏತೌ ಹಿ ಪಾರ್ಷದಾವಸ್ಥ್ಯ ಶಾಪಾದ್ ಯಾತಾ ವಸದ್ಗತಿಂ ಪುನಃ ಕತಿಪಯ ಸ್ಥಾನಂ ಪ್ರಪಚ್ಯೇತೇಹ ಜನ್ಮನಿ. ಇವರಿಬ್ಬರು ದೇವರ ದ್ವಾರಪಾಲಕರು, ಏನೋ ಮಾಡಿ ಈ ಗತಿಯನ್ನು ಹೊಂದಿದ್ದಾರೆ, ಇನ್ನು ಒಳ್ಳೆ ಗತಿಯನ್ನು ಹೊಂದುತ್ತಾರೆ ಅಂತ ಬ್ರಹ್ಮಾದಿಗಳೆಲ್ಲ ಅಂದುಕೊಂಡ್ರು. ಹಿರಣ್ಯಾಕ್ಷ ಸತ್ತದ್ದನ್ನು ಕಂಡು ದೇವತೆಗಳೆಲ್ಲ ಹೇಳಿದರಂತೆ, ನಮೋ ನಮಸ್ತೆ ಖಿಲ ಯಜ್ಞತಂತವೇ ಸ್ಥಿತೌ ಗೃಹೀತ ಮಲಸತ್ವಮೂರ್ತಯೇ ದಿಷ್ಟ್ಯಾ ಹತೋಯಂ ಜಗತಾಮರುಂತುದಃ ತ್ವತ್ಪಾದ ಭಕ್ತ್ಯಾ ವಯಮೀಚ ನಿರ್ವೃತಾಹ. ಅಖಿಲ ಯಜ್ಞತಂತವೇ, ಎಲ್ಲ ಯಜ್ಞಗಳಿಗೆ ಬೇಕಾದ ಸಾಮಗ್ರಿಗಳನ್ನು ಹುಟ್ಟಿಸಿದವನೇ, ಸ್ಥಿತಿಗಾಗಿ ನಿರ್ಮಲವಾದ ಶರೀರವನ್ನು ಸ್ವೀಕರಿಸಿದವನೇ, ನಿನ್ನ ಸಂಕಲ್ಪದಿಂದ ಜಗತ್ತಿಗೆ ವಿಪರೀತ ಪೀಡೆ ಕೊಟ್ಟಿರುವ, ಜಗತ್ತನ್ನು ಕಾಡುವ ಈ ದೈತ್ಯನನ್ನು ಕೊಂದೆ, ನಿನ್ನ ಭಕ್ತರಾಗಿ ನಿನ್ನ ರಕ್ಷಣೆಯನ್ನು ಅನುಗಾಲವೂ ಪಡಿತಾ ಇರುವ ನಾವು ಧನ್ಯರು ಅಂತ ದೇವತೆಗಳೆಲ್ಲ ಹೇಳಿದರು. ಏವಂ ಹಿರಣ್ಯಾಕ್ಷಂ ಅಸಹ್ಯ ವಿಕ್ರಮಂ ಸಂಸಾದಯಿತ್ವ ಹರಿರಾದಿ ಸೂಕರಃ ಜಗಾಮಲೋಕಂ ತ್ವಮಖಂಡಿತೋತ್ಸವಂ ಸಮೀಡಿತ ಪುಷ್ಕರ ವಿಷ್ಟರಾದಿಭಿಃ. ಹೀಗೆ ಅಸಹ್ಯ ವಿಕ್ರಮನಾದ ಹಿರಣ್ಯಾಕ್ಷನನ್ನು ಕೊಂದು ವರಾಹರೂಪಿ ಪರಮಾತ್ಮ ಎಲ್ಲರಿಂದ ಕೊಂಡಾಡಲ್ಪಡ್ತಾ ಎಲ್ಲರ ಸ್ತೋತ್ರವನ್ನು ಸ್ವೀಕರಿಸಿ ತನ್ನ ಲೋಕಕ್ಕೆ ತೆರಳಿದ. ಮಯ ತಥಾನುಕ್ತ ಮಥಾದಿತೋ ಹರೇ ಕೃತಾವತಾರಸ್ಯ ಸುಮಿತ್ರ ಚೇಷ್ಟಿತಂ ಯಥಾ ಹಿರಣ್ಯಾಕ್ಷ ಉದಾರ ವಿಕ್ರಮೋ ಮಹಾಬುರುಧೆ ಕ್ರೀಡನವನ್ ನಿರಾಕೃತ. ವಿದುರ, ನೀನು ಕೇಳಿದೆ, ಅದರಿಂದಾಗಿ ಈ ವರಾಹರೂಪಿ ಪರಮಾತ್ಮನ ಇನ್ನೊಂದು ಲೀಲೆಯನ್ನ ಹೇಳಿದೆ, ಇದು ದೇವರ ಆಟ ಅಂತ ಮೈತ್ರೇಯರು ಹೇಳಿದರು. ಇದನ್ನು ಕೇಳಿಯಾದ ಮೇಲೆ ವಿದುರನ ಮಾತು ಏನಿತ್ತು, ಇದರ ಫಲಸ್ತುತಿ ಏನು? ಮತ್ತೆ ರಾಜ ಪ್ರಶ್ನೆ ಮಾಡಿದ. ಇವುಗಳನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯ ಪುಣ್ಯಂ ತದಾ ಕೃತ ಪಿತಾ ಮಮ. ಆಗಲಿ.